ಜೆಡಿಎಸ್ ನ ಪಂಚರತ್ನ ರಥಯಾತ್ರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನ ಪ್ರಜಾಧ್ವನಿ ರಥಯಾತ್ರೆ ಇವೆಲ್ಲ ಎರಡು ರಥಯಾತ್ರೆಗಳ ನಡುವೆ ಬಿಜೆಪಿ ಮತ್ತೊಂದು ರಥಯಾತ್ರೆ ಮೂಲಕ ಬಿಜೆಪಿ ಕರ್ನಾಟಕನ ಗೆಲ್ಲೋದಕ್ಕೆ ರೆಡಿಯಾಗಿದೆ ಮಾರ್ಚ್ 1ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಬಿಜೆಪಿಯ ರಥಯಾತ್ರೆ ರಾಜ್ಯದ 8000 ಕಿಲೋಮೀಟರ್ ವರೆಗೆ ನಡೆಯುತ್ತೆ ಮಾರ್ಚ್ 25ನೇ ತಾರೀಕು ಈ ಯಾತ್ರೆಯ ಕೊನೆಯ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗುತ್ತೆ ಸುಮಾರು 10 ಲಕ್ಷ ಜನ ಸೇರಿಸಿ ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿದೆ ಇನ್ನು ಈ ಬಿಜೆಪಿ ರಥಯಾತ್ರೆಯಲ್ಲಿ 50 ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗುತ್ತಾರೆ ಕೇಂದ್ರ ರಾಜ್ಯದ ನಾಯಕರು ರಥಯಾತ್ರೆಯಲ್ಲಿ ಭಾಗಿಯಾಗುತ್ತಾರೆ ಮುಖ್ಯಮಂತ್ರಿಗಳು ಜೊತೆಗೆ ಬಿಎಸ್ ಯಡಿಯೂರಪ್ಪನವರು ಕಟೀಲ್ ಸಿಟಿ ರವಿ ಶೋಭಾ ಕರಂದ್ಲಾಜೆ ಬಹುತೇಕ ನಾಯಕರು ರಾಜ್ಯ ನಾಯಕರು ಅವರ ಜೊತೆಗೆ ನಳಿನ್ ಕುಮಾರ್ ಕಟೀಲು ಸಿಟಿ ರವಿ ಶೋಭಾ ಕರಂದ್ಲಾಜೆ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೇಂದ್ರದ ನಾಯಕರುಗಳು ಕೇಂದ್ರ ಸಚಿವರುಗಳು ಆಗಾಗ ಮಿಚ್ಚ ಆಗಾಗ ಮೋದಿ ಅಥವಾ ಫೈನಲ್ ಆ ಕೊನೆಯ ದಾವಣಗೆರೆಯಲ್ಲಿ ಸಮಾವೇಶ ಏರ್ಪಡಿಸಿದ್ದಾರೆ ಆ ದಿನ ಬಹುತೇಕ ಬಿಜೆಪಿ ಎಲ್ಲಾ ನಾಯಕರು ಅಂದ್ರೆ ಟೋಟಲ್ ಆಗಿ ರಾಜ್ಯವನ್ನು ಸುತ್ತೋದಕ್ಕೆ ಬಿಜೆಪಿ ಕೂಡ ರೆಡಿ ಆಗಿದೆ ಮೊನ್ನೆ ಮೊನ್ನೆ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಇದೇ ಮಾತನ್ನ ಹೇಳಿದ್ರು ರಾಜ್ಯ ಪ್ರವಾಸ ಮಾಡ್ತೀವಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದೆ ತರ್ತೀನಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಆದರೆ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತಂದ ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ವಿಶ್ವಾಸದ ಮಾತುಗಳನ್ನು ಆಡಿದ್ರು ಆ ಮಾತಿನ ರೀತಿಯಲ್ಲೇ ಈಗ ಈ ಯಾತ್ರೆಗೆ ಎಲ್ಲ ರೀತಿ ಸಿದ್ಧತೆಗಳನ್ನು ಆಗ್ತಾ ಇದೆ ಬಸ್ ಕೂಡ ರೆಡಿ ಆಗ್ತಾ ಇದೆ ಬಿಜೆಪಿಯ ಈ ರಥಯಾತ್ರೆಗೆ ಅದರ ಜೊತೆಗೆ ಈ ರಥಯಾತ್ರೆಯಲ್ಲಿ ಬಹುತೇಕ ರಾಜ್ಯದ ಬಿಜೆಪಿ ನಾಯಕರುಗಳು ಅಂತ ಗುರುತಿಸಿಕೊಂಡಿರುವವರು ರಾಜ್ಯ ಬಿಜೆಪಿಯ ಪ್ರಮುಖ ಕಟ್ಟಾಳುಗಳು ಅಂತ ಗುರುತಿಸಿಕೊಂಡಿರುವಂತವರು ಅಥವಾ ಈಗ ಕೇಂದ್ರ ರಾಜಕಾರಣದಲ್ಲಿ ಸೆಂಟ್ರಲ್ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ ಆಗಿರುವಂತವರು ರಾಜ್ಯದ ನಾಯಕರು ಜೊತೆಗೆ ಕೇಂದ್ರ ನಾಯಕರು ಅಮಿತ್ ಶಾ ಜೆಪಿ ನಡ್ಡಾ ಅದರ ಜೊತೆಗೆ ಚುನಾವಣಾ ಉಸ್ತುವಾರಿಗಳು ಆಟೋಮ್ಯಾಟಿಕ್ ಆಗಿ ಇರ್ತಾರೆ ಅಣ್ಣಾಮಲೈ ಅವರು ಕೂಡ ಇರ್ತಾರೆ ಧರ್ಮೇಂದ್ರ ಪ್ರಧಾನ್ ಇರ್ತಾರೆ ಅರುಣ್ ಸಿಂಗ್ ಜಿ ಬರ್ತಾರೆ ಆಗಾಗ ಸಂತೋಷ್ ಬಿಎಲ್ ಅವರು ಬರಬಹುದು ಸೋ ಟೋಟಲ್ ಆಗಿ ರಾಜ್ಯದ ಬಹುತೇಕ ಎಲ್ಲಾ ನಾಯಕರುಗಳು ಈ ರಥಯಾತ್ರೆಯಲ್ಲಿ ಭಾಗಿಯಾಗುತ್ತಾರೆ ಇಡಿ ಕರ್ನಾಟಕದಾದ್ಯಂತ 8000 ಕಿಲೋಮೀಟರ್ ಸಂಚಾರ ನಡೆಯುತ್ತೆ 20 ದಿನಗಳ ಕಾಲ 5 ದಿನ ಬಿಟ್ಟು ಅಂದ್ರೆ 25ನೇ ತಾರೀಕು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಅದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಕರೆಯೋ ಪ್ಲಾನ್ ಬಿಜೆಪಿಯದಾಗಿದೆ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ